ಹಾಯ್ ಫ್ರೆಂಡ್, ಶಾಲಿನಿ ಚಾನಲ್. ಯಾರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಚಿಕನ್ ಕೀಮಾ ಯಾವ ಥರ ಕಟ್ಲೈಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಜ್ಯೂಸಿಯಾಗಿ ಸಖತ್ತಾಗಿ ಬರ್ತದೆ, ಒಳಗಡೆ ಜ್ಯೂಸಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬರ್ತದೆ ಫ್ರೆಂಡ್ಸ್. ಬನ್ನಿ, ಕಿಚನ್ ಚಿಕನ್ ಕೀಮಾ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಿಕನನ್ನು ಕೀಮಾ ಇಲ್ಲಾದರೆ ನೀವು ಚಿಕನ್ ಬೋನ್ಲೆಸ್ ಚಿಕನ್ ತೊಗೊಂಡು ಮಿಕ್ಸಿ ಜಾರಿ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ದೊಡ್ಡ ಅನಿಯನ್ಸ್ ತೊಗೊಂಡಿದ್ದೀನಿ, ಒಂದು ಗ್ರೀನ್ ಚಿಲ್ಲಿ ಇದಾವೆ. ಇದಕ್ಕೆ ಟೊಮೆಟೊ ಹಾಕಲಿಕ್ಕಿಲ್ಲ ಫ್ರೆಂಡ್ಸ್, ಇದಕ್ಕೆ ಲಿಂಬು ರಸ ಹಾಕಲಿಕ್ಕೆ. ನಾನು ಯಾವ ಥರ ಮಾಡೋದಂತ ನಿಮಗೆ ಈ ವಿಡಿಯೋ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಚಕ್ಕೆ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಮೆಣಸಿನಕಾಳು ಇದ್ರೆ ಕೂಡ ಇದಕ್ಕೆ ಹಾಕ್ಕೊಡಿ ಫ್ರೆಂಡ್ಸ್. ಲೀವ್ಸ್ ತೊಗೊಂಡಿದ್ದೀನಿ, ಆನಿಯನ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೀನಿ. ಗೋಲ್ಡನ್ ಕಲರ್ ಬರೋದಕ್ಕೂ ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟು ಫ್ರೈ ಆಗಿದೆ. ಜಿಂಜರ್ ಮತ್ತು ಗಾರ್ಲಿಕ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಕ್ಯೂಬ್ ಮಾಡಿಕೊಂಡು ಐಸ್ ಕ್ಯೂಬ್ ಥರ ಮಾಡಿ ಫ್ರೀಜರಲ್ಲಿ ಇಟ್ಕೊಳ್ತೀನಿ. ನಾನು ನನಗೆ ಬೇಕಾದಾಗ ನಾನು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಕೊಂಡಿದ್ದು. ಫ್ರೈ ಆಗಿದೆ. ಹಾಫ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ. ನೀವು ನೋಡಿ ತಕ್ಕೆ ರುಚಿ ತಕ್ಕ ನೀವು ಸಾಲ್ಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮಕ್ಕಳಿಗಾದರೆ ಖಾರ ಮಾಡಲಿಕ್ಕೆ ಹೋಗ್ಬೇಡಿ ಜಾಸ್ತಿ, ನೋಡ್ಕೊಂಡು ಹಾಕ್ಕೊಳ್ಳಿ. 1/2 ಸ್ಪೂನ್ ಹಾಕ್ಕೊಳ್ಳಿ ನೀವು. ನಾನು 1 ಸ್ಪೂನ್ ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಚುಟಿಗೆಯಷ್ಟು ಅರಿಶಿನ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಇದಕ್ಕೆ ಚಿಕನ್ ಕೀಮಾವನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹಾಕ್ಕೊಂಡ ನಂತರ ನಾವು ಕೈ ಆಡಿಸ್ತಿರ್ಬೇಕು. ನೀರೇನು ಹಾಕ್ಲಿಕ್ಕಿಲ್ಲ ಫ್ರೆಂಡ್ಸ್, ಇದರಲ್ಲಿ ಬಾಯ್ಲ್ ಆಗ್ತದೆ, ಅದು ನೀರು ಹಾಕ್ಬೇಕಂತಿಲ್ಲ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಲಿಂಬು ರಸನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಧನಿಯಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಖಾರ ಮತ್ತು ಏನಾದ್ರು ಮಿಸ್ಸಿಂಗ್ ಇದ್ದರೆ ನೀವು ಹಾಕ್ಕೊಳ್ಳಿ, ನಿಮಗೆ ಬೇಕಾದಷ್ಟು ಖಾರ ನೀವು ಹಾಕ್ಕೊಳ್ಬೋದು. ನಾನೀಗ ಮುಚ್ಚಿ ಒಂದು 10 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಇದು ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಾಕು. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಚಿಕನ್ ಕೀಮಾ ಅಲ್ಲ ಫ್ರೆಂಡ್ಸ್. ಅದು ಬೇಗ ಬೇಯ್ತದೆ, ಒಂದು 5 ನಿಮಿಷ ಒಳಗೆ ಬೇಯ್ತದೆ. ನೀರೆಲ್ಲ ಬಿಟ್ಕೊಂಡು ಬೆಂದಿದ್ದು ಚೆನ್ನಾಗಿ. ಇಷ್ಟ ಆಗಿದ್ರೆ ಸಾಕು, ನನಗೆ ತಂಡ ಆಗಬೇಕು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಚಿಕನ್ ಕೀಮಾ ಕಟ್ಲೆಸ್ ಮಾಡಲಿಕ್ಕೆ ನನಗೆ ಫಸ್ಟಿಗೆ ಬೇಕಾಗೋದು ಬಟಾಟೆ. ಈ ಬಟಾಟೆಯನ್ನು ನಾನು ಸ್ಕಿನ್ ತೆಗೆದು ನಾನು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಳ್ತೀನಿ. ನಾನು ಒಂದು 6 ಬಟಾಟೆ ತೊಗೊಂಡಿದ್ದೀನಿ, 1/2 ಕೆಜಿ ಕೀಮಾಗೆ, ಚಿಕನ್ ಕೀಮಾಗೆ. ಇದು ಚಿಕನ್ ಕೀಮಾ ಕಟ್ಲೆಸ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು. ನಾನು ಇದು ಬಾಯ್ಲ್ ಮಾಡಲಿಕ್ಕೆ ಇಡ್ತೀನಿ. ಬಟಾಟೆ ಬಾಯ್ಲ್ ಹಾಕ್ಕೊಂಡು ಸ್ಕಿನ್ ತಿಕ್ ಮಾಡಿದ್ದೀನಿ ನಾನು. ಹೀಗೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ಗಂಟಿಲ್ದೆಯ. ಬಟಾಟೆ ಮ್ಯಾಶ್ ಆಗಿದೆ. ಇದಕ್ಕೆ 1/2 ಸ್ಪೂನ್ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಪಿಂಚ್ ಆಫ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಹಾಕಲಿಕ್ಕೆ.
ಹಾಕು, ಚೆನ್ನಾಗಿ ಮತ್ತೆ ಮ್ಯಾಶ್ ಮಾಡ್ಕೊಡ್ತೀನಿ, ಮಿಕ್ಸ್ ಮಾಡ್ಕೊಡ್ತೀನಿ ಎಲ್ಲನೂ ಹಾಕಿ. ಸೈಡಿಗೆ ಎತ್ತಿಟ್ಕೊಳ್ವ. ಬನ್ನಿ ಫ್ರೆಂಡ್ಸ್, ಸ್ಟಫ್ ಕೂಡ ರೆಡಿ ಆಗಿದೆ. ನನಗ ಈ ಥರ ಒಂದು ಲಾಡು ಥರ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು ಫ್ರೈಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಚಿಕನ್ ಕೀಮಾ ಸ್ಟಫನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ. ಬೇಕಾದರೆ ನೀವು ಎಲ್ಲವನ್ನು ಮಾಡ್ಕೋಬೋದು, ಬೇಡಾದರೆ ನೀವು ಚಿಕನ್ ಕೀಮಾ ಸ್ಟಫ್ ತೆಗ್ದು ಫ್ರೀಸರಲ್ಲಿ ಕೂಡ ಇಟ್ಟುಕೊಂಡು ಇನ್ನೊಮ್ಮೆ ಸಲ ಮಾಡ್ಕೋಬೋದು. ಇದು ಮಕ್ಕಳಿಗೆ ಸಖತ್ ಟೇಸ್ಟ್ ಕೊಡ್ತದೆ. ನೋಡಿ, ಜಾಸ್ತಿ ಫ್ರೆಶ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ, ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ, ಮತ್ತೆ ಪುನಃ ಅದೇ ಥರ ಎಲ್ಲವನ್ನು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಳಿ, ಬೇಡಾದ್ರೆ ನೀವು ಚಿಕನ್ ಕೀಮಾ ಫ್ರೀಸರಲ್ಲಿ ಇಟ್ಕೊಂಡು ಇನ್ನೊಂದು ಒಮ್ಮೆ ಸಲ ನೀವು ಸಮೋಸ ಥರ ಮಾಡ್ಕೊಳ್ಬೋದು, ಅಥವಾ ರೋಲ್ ಥರ ಮಾಡಿಕೊಂಡು ತಿನ್ಬೋದು. ಹಾಗೇನಿಲ್ಲ, ಚಪಾತಿ ರೋಲಿಗೆ ಕೂಡ ಹಾಕಿ. ಬಟ್ಟೆ ತಗೊಂಡಿದ್ದೀನಿ, ಚೆನ್ನಾಗಿ ನಾನು ಬೀಟ್ ಮಾಡ್ಕೊಳ್ತೀನಿ. ಇದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಈಗ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ತಗೊಳ್ತೀನಿ. ಬ್ರೆಡ್ ಕ್ರಮ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಬ್ರೆಡ್ ಇದು ರವೆ ತಗೊಳ್ಳಿ, ಹಾಗೇನಿಲ್ಲ. ನನ್ನ ಹತ್ರ ಉಂಟು, ನಾನು ಹಾಕ್ತಾ ಇದ್ದೀನಿ. ಈಗ ನಾನು ಇದು ಮಾಡಿಟ್ಕೊಂಡಿದ್ದು ಎಲ್ಲವನ್ನು ಇದು ಕಟ್ಲೇಸುವನು ನನಗೆ ಮೊಟ್ಟೆಗೆ ಹಾಕಿ, ನೋಡಿ ಮೊಟ್ಟೆನಲ್ಲಿ ಹಾಕಿ ಈ ಥರ ನಾನು ಡಿಪ್ ಮಾಡ್ಕೊಳ್ತೀನಿ. ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕಿ ನಿಧಾನಾಗಿ ಡಿಪ್ ಮಾಡ್ಕೊಳ್ಬೇಕು, ಜಾಸ್ತಿ ಫ್ರೆಶ್ ಮಾಡಬಾರ್ದು. ನೋಡಿ, ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಡಿಪ್ ಆಗಿದೆ. ಜಾಸ್ತಿ ಆಗಬೇಕಂತಿಲ್ಲ, ಹಾಗೇನಿಲ್ಲ, ಸ್ವಲ್ಪ ಕೋಟಿಂಗ್ ಆದರೆ ಸಾಕು ಅಷ್ಟೇ ನಮಗೆ. ನಾನು ಎತ್ತಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ಬೋದು, ಅಥವಾ ನಾವು ಇದು ಮಾಡಿ ನಾವು ಫ್ರೀಸರಲ್ಲಿ ಇಡ್ಬೋದು ಫ್ರೆಂಡ್ಸ್, ಹಾಗೇನಿಲ್ಲ. ಮತ್ತು ನಮಗೆ ಬೇಕಾದಂಗೆ ನಾವು ಫ್ರೈ ಮಾಡಿಕೊಂಡು ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ವಲ್ಪ ಎಣ್ಣೆ ಕಾಯ್ದಿಟ್ಟು ಹಾಕಿಟ್ಟಿದ್ದೀನಿ ನಾನು. ಈಗ ನಾನು ಒಂದೊಂದೇ ಹಾಕ್ಕೊಂಡು, ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ ಫ್ರೆಂಡ್ಸ್, ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಫಿಶ್ ಫ್ರೈ ಟೈಪ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಧಾನಾಗಿ ಟರ್ನ್ ಮಾಡಬೇಕು. ನೋಡಿ, ಸ್ವಲ್ಪ ಸ್ಲೋ ಇಟ್ಕೊಳ್ಳಿ. ರೆಡಿಯಾಗಿದೆ, ನಾನೀಗ ಎತ್ತಿಟ್ಕೊಳ್ತಾ ಇದ್ದೀನಿ. ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ,
ಯಾವ್ದಾರ ಬಿಂದಿ ಅಂತ ಎರಡು ಸೈಡ್ ನಾನು ಬೇಯಿಸಿದ್ದೀನಿ. ಫ್ರೆಂಡ್ಸ್, ಚಿಕನ್ ಕೀಮಾ ಕಟ್ಲೆಸ್ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲೇ ಸಿಕ್ಕೋಣ. ಧನ್ಯವಾದಗಳು.